ನಮ್ಮ ಒಂದು ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಜಾನ ಕರೆದಿದ್ದಾರೆ ಅದೇ ರೀತಿಯಾಗಿ ಸಮಾಜ ಸೇವಕ ಹುದ್ದೆಗೆ ಅರ್ಜಾನ ಕರೆದಿದ್ದಾರೆ ಇದರ ಬಗ್ಗೆನ ಸಂಪೂರ್ಣ ತಿಳಿಸಿಕೊಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವಿದ್ಯಾರ್ಥಿಗಳು ಅರ್ಜಾನ ಸಲ್ಲಿಸಬೇಕಂತ ಮುಂದ್ಗಡೆ ತಿಳಿಸಿಕೊಡ್ತಾನೆ ಮತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಅಂದ್ರೆ ಸಂದರ್ಶನ ನಿರಾತ ಅದೇ ರೀತಿಯಾಗಿ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಮುಖಾಂತರ ಆಗಿ ಆಯ್ಕೆಯನ್ನ ಮಾಡ್ತಾರೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿರತ್ತೆ ವಿದ್ಯಾರ್ಥಿಗಳಿಗೆ ಅರದಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರತ್ತೆ ಸಂದರ್ಶನಕ್ಕೆ ಹೋಗ್ಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಒಂದು ಫಾರ್ಮ್ ಕೂಡ ಕಾಣಿಸ್ತಾ ಇರಬಹುದು ಈ ಒಂದು ಫಾರ್ಮ್ ಅನ್ನ ತುಂಬಿಕೊಂಡು ಯಾವ ಒಂದು ವಿಳಾಸಕ್ಕೆ ಹೋಗಬೇಕು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಇದು ನಮ್ಮ ಒಂದು ಕರ್ನಾಟಕದಿಂದಾನೇ ನೇಮಕ ಆಗಿರ ಅದೇ ಯಾವ ಒಂದು ಜಿಲ್ಲೆಯಲ್ಲಿ ಖಾಲಿ ಇರತ್ತೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಈ ಒಂದು ಸಂಸ್ಥೆ ಬಿಟ್ಟು ಇನ್ನೊಂದು ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಆ ಒಂದು ಇಲಾಖೆ ಯಾವುದು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಶಾಂತ ಅಕಾಡೆಮಿ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಹೊಸ ನೋಡತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸಾತ್ರ ಒಂದೊಂದು ಯೂಸ್ ಕೊಡ್ತಾನೆ ಸಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಮಗೆ ಪ್ರತಿ ತಿಂಗಳು ವೇತನ ಇಪ್ಪತ್ತೈದು ಸಾವಿರ ತನಕ ವೇತನ ಸೇನೆ ಕೂಡ ಕೊಡ್ತಾರೆ ಈ ಒಂದು ವೇತನ ನಿಮಗೆ ವರ್ಷದಲ್ಲಿ ಒಂದು ಸಾರಿ ಹೆಚ್ಚಿಗೆ ಮಾಡ್ತಾರೆ ವರ್ಷದಲ್ಲಿ ಒಂದು ಸಾರಿ ಮಾತ್ರ ಹೆಚ್ಚಿಗೆ ಮಾಡೋದು ಪ್ರತಿ ತಿಂಗಳು ಹೆಚ್ಚಿಗೆ ಮಾಡೋಲ್ಲ ವರ್ಷದಲ್ಲಿ ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಅಂದ್ರೆ ಸುಮಾರು ಮೊದಲೇ ಒಂದು ವರ್ಷದಲ್ಲಿ ನಾಲ್ಕುನೂರ ನಲ್ವತ್ತು ರೂಪಾಯಿ ತನಕ ಹೆಚ್ಚಿಗೆ ಎರಡನೇ ವರ್ಷದಲ್ಲಿ ಐದು ನೂರ ಅರವತ್ತು ರೂಪಾಯಿ ತನಕ ಹೆಚ್ಚಿಗೆ ಇನ್ನು ಮೂರನೇ ವರ್ಷದಲ್ಲಿ ಏಳ್ನೂರು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಈ ರೀತಿ ನಿಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ ನೋಡೋದಾದ್ರೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಅರ್ಜಿದದು ಈ ಒಂದು ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ ನಿಮ್ಮ ಮುಂದೆನೋ ತೋರಿಸ್ತಾ ಇರೋದು ಪ್ರಕಟಣೆ ಹೇಗಿರತ್ತೆ ಅಧಿಸೂಚನೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕಾತಿ ಇಲ್ಲಿ ಇನ್ನೊಂದು ಸಾತ್ರೆ ಇಮೇಲ್ ಮೂಲಕವಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಬೇಕು ಡೆಸ್ ಮೇಲೆ ಇಮೇಲ್ ಕೂಡ ಕಾಣಿಸ್ತಾ ಇರಬಹುದು ಈ ಒಂದು ಇಮೇಲ್ ಡಿ ಮತ್ತು ಸಂಸ್ಥೆ ನೋಡಿ ಅಂದ್ರೆ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ಉಡುಪಿ ಜಿಲ್ಲೆ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಖಾಲಿರೋ ಪೋಸ್ಟು ಉಡುಪಿ ಜಿಲ್ಲೆ ಯಾವ್ಯಾವ ವಿದ್ಯಾರ್ಥಿ ನೋಡ್ತಾ ಇದ್ದಾರ ಸ್ವಲ್ಪ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮಗೆ ಸ್ವಲ್ಪ ಅರ್ಥ ಆಗತ್ತೆ ಎಲ್ಲಿ ತನಕ ಈ ಒಂದು ಮಾಹಿತಿ ತಲುಪ್ತಾ ಇದೆ ಮತ್ತೆ ಒಂದು ವಿದ್ಯಾರ್ಥಿ ನೋಡ್ತಾ ಇದಾರ ಅಂತೇಳಿ ಸರ್ಕಾರದಿಂದನೇ ನೇಮಕತೆ ಆಗಿರಾತ ಲೋಗೋ ಕೂಡ ನೋಡ್ತಾ ಇರಬಹುದು ಸರ್ಕಾರದ ಲೋಗು ಆಗಿರಾತ ನಮ್ಮ ಒಂದು ಕರ್ನಾಟಕದ ಲೋಗೋ ಈ ಒಂದು ನೋಟಿಸ್ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಕ್ಲಿಯರ್ ಕಟ್ ಆಗಿ ತಿಳಿಸಿಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ನಾಲ್ಕು ಮತ್ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಜಿಲ್ಲಾ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಖಾಲಿ ಇರುವಂತ ಸಮಾಜ ಕಾರ್ಯಕರ್ತ ಹುದ್ದೆಗೆ ಆಯ್ಕೆಯನ್ನು ಮಾಡುತ್ತಿದ್ದಾರೆ ಅಂದ್ರೆ ಸಮಾಜ ಕಾರ್ಯಕರ್ತ ಅಂತ ಏನಾಗಬೇಕಂತ ಇರ್ತಿರಲ್ಲ ಸಮಾಜ ಸೇವಕ ಸಮಾಜಕ್ಕಾಗಿ ಬದುಕು ಬದುಕುವಂಥವರು ಸಮಾಜ ಸೇವಕ ಅಂತಾರೆ ಅವ್ರಿಗೆ ಎಷ್ಟು ಬೇಕಾದರೂ ಸಂಬಳ ಕೊಟ್ಟು ನಡೀತೆ ಅವರು ಸಮಾಜಕ್ಕೋಸ್ಕರನೇ ಕೆಲಸ ಮಾಡ್ತಿರ್ತಾರೆ ಅವ್ರು ಬೇರೆದವ್ರದ್ದು ಒಳ್ಳೇದಕ್ಕಾಗಿಯೇ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ನೋಡಿಸಿದ್ರೆ ತುಂಬ ಗೌರವ ಕೊಡಬೇಕಾಗತ್ತೆ ಯಾಕಂದರೆ ಅವ್ರಿಗೋಸ್ಕರ ಯಾರು ಕೂಡ ಅವ್ರು ಬದುಕೋದಿಲ್ಲ ಬೇರೆದವ್ರಿಗೋಸ್ಕರ ಅವರು ಒಂದು ಕಷ್ಟದಲ್ಲಿ ಸಹಾಯ ಮಾಡ್ತಾರೆ ಆ ಕಷ್ಟದಲ್ಲಿ ಭಾಗ್ಯವಂತ ಆ ಭಾಗ್ಯಾಗುವಂಥ ಅಭ್ಯರ್ಥಿ ಇರ್ತಾರೆ ಅಂಥವ್ರಿಗೆ ಸಮಾಜ ಸೇವಕ ಅಂತ ಕರೀತಾರೆ ಆ ಒಂದು ಪೋಸ್ಟ್ ಕಲಿಯೋರ ಆತ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊತಿದ್ದಾರೆ ನೇರ ನೇಮಕಾತಿ ಇದಕ್ಕೆ ಯಾವಾಗ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅದನ್ನು ಕೂಡ ಮೆನ್ಷನ್ ಆಗಿದೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ನಾಲ್ಕು ಗಂಟೆ ಒಳಗಾಗಿ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಕಚೇರಿ ಸಲ್ಲಿಸಬೇಕಾಗತ್ತೆ ಇದಕ್ಕೇನು ಸಲ್ಲಿಸಬೇಕು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಇದೇಂದು ವಿಳಾಸಕ್ಕೆ ಸಲ್ಲಿಸಬೇಕಾಗತ್ತೆ ಮತ್ತು ಅರ್ಜಿ ನಮೂನೆ ಫಾರ್ಮ್ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂದ್ರೆ ಏನಾದರೂ ಸಿಗಲಿಲ್ಲ ಅಂದ್ರೆ ಅರ್ಜಿ ನಮೂನೆ ಫಾರ್ಮ್ ಇದೇನು ಕಾಣಿಸ್ತಾ ಇದೆಯಲ್ಲ ಇದೇ ಒಂದು ವಿಳಾಸದಲ್ಲಿ ಅರ್ಜಿ ನಮೂನೆ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಉಡುಪಿ ಡಾಟ್ ಎನ್ ಐ ಸಿನ್ ಡಾಟ್ ಇನ್ಗೆ ಭೇಟಿ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅದೇ ರೀತಿ ಪ್ರಾರಂಭ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭ ದಿನಾಂಕ ಆಗಿರತ್ತೆ ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಹುದ್ದೆ ವಿವರಕ್ಕೆ ಬರೋದಾದ್ರೆ ಮೊದಲನೇದಾಗಿ ಹುದ್ದೆ ಹೆಸರು ನೋಡಿದರ ಜಿಲ್ಲಾ ಸಮಾಜ ಕಾರ್ಯಕರ್ತ ಅಂಥೇಳಿ ಈ ಒಂದು ಜಿಲ್ಲಾ ಸಮಾಜ ಕಾರ್ಯಕರ್ತ ಹುದ್ದೆಗೆ ಅಪ್ಲೈ ಮಾಡಿ ಇನ್ನು ವಿದ್ಯಾರ್ಹತೆಗೆ ಬರೋದಾದ್ರೆ ಪೋಸ್ಟ್ ಗ್ರಾಜ್ಯ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಡಿಗ್ರಿ ಪಾಸ್ ಆಗಿರಬೇಕು ಸೋಶಿಯಲಜಿ ಅದೇ ರೀತಿಯಾಗಿ ಸೋಷಿಯಲ್ ವರ್ಕ್ ಡಿಗ್ರಿ ಪಾಸ್ ಆಗಿರಬೇಕಾಗತ್ತೆ ಇಷ್ಟು ಇನ್ನು ಅನುಭವ ನೋಡಿಸ್ತಾ ಕೆಲವೊಂದು ಪೋಸ್ಟ್ಗಳಿಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅನುಭವ ಕೇಳಿ ಕೇಳಿರ್ತಾರೆ ಸಮಾಜ ಈ ಒಂದು ಕಾರ್ಯಕರ್ತ ಸೇವೆಗಳಲ್ಲಿ ಎರಡು ವರ್ಷ ಅನುಭವ ಹೊಂದಿರಬೇಕು ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸದ ಅನುಭವ ಕೂಡ ಹೊಂದಿರಬೇಕು ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು ಈ ರೀತಿಯಾಗಿ ರೂಲ್ಸ್ ಇಟ್ಟಿದ್ದಾರೆ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕಂತ ಸಮಾಜ ಸೇವೆ ಒಂದು ಎರಡು ವರ್ಷದ ಅನುಭವ ಹೊಂದಿರಬೇಕಂತ ಇಷ್ಟು ಕೊಟ್ಟಿದ್ದಾರೆ ಟೋಟಲ್ ಆಗಿ ಕಲ್ಲಿರೋ ಪೋಸ್ಟ್ ಒಂದು ಖಾಲಿ ಇರೋ ಎಷ್ಟು ವೇತನ ಅಂದ್ರೆ ಇಪ್ಪತ್ತು ಸಾವಿರ ತನಕ ವೇತನ ಇಪ್ಪತ್ತೈದು ಸಾವಿರ ತನಕ ವೇತನ ಇರತ್ತೆ ಇನ್ನು ಕೆಲವೊಂದು ಸೂಚನೆ ಕೊಟ್ಟಿದ್ದಾರೆ ಆ ಒಂದು ಸೂಚನೆ ಕೂಡ ನೋಡ್ಕೋಬೇಕು ಈ ಹುದ್ದೆಯನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮೂಲಕ ಅರ್ಜಿ ಒಂದು ಅಧಿಸೂಚನೆ ಮೂಲಕ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಿದ್ದಾರೆ ನೋಡ್ಬೋದು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಿದ್ದಾರೆ ಏನು ಅದೇ ರೀತಿಯ ನಿಮಗೆ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಸರಿಯಾಗಿ ಡಾಕ್ಯುಮೆಂಟ್ಸ್ ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಲಗತ್ತಿಸಬೇಕಂತ ಮೆನ್ಷನ್ ಮಾಡಿದ್ದಾರೆ ನೇಮಕಾತಿ ಜಿಲ್ಲಾ ಆರೋಗ್ಯ ಸಂಘ ಉಡುಪಿ ಇದರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರತ್ತೆ ಇದೇನು ಸಂಸ್ಥೆ ಇದಲ್ಲ ಇದರ ತೀರ್ಮಾನವೇ ಅಂತಿಮ ತೀರ್ಮಾನ ನಂತರ ನೀವೇನಾದ್ರೂ ಸೆಲೆಕ್ಟ್ ಆಗಲಿ ಅಂದ್ರೆ ಅದು ಕೂಡ ಬೇಜಾರಾಗಬೇಡಿ ಆಗಬೇಡಿ ಈ ಒಂದು ನೇಮಕಾತಿ ಸಿಗ್ನೇಚರ್ ಕೂಡ ಇರತ್ತೆ ಜಿಲ್ಲಾ ಸಂಸ್ಥೆದವರು ಸಿಗ್ನೇಚರ್ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಇನ್ನೊಂದು ಈ ಒಂದು ಫಾರ್ಮ್ ಕೊಟ್ಟಿದ್ದಾರಲ್ಲ ಇದೇ ಫಾರ್ಮ್ ಆಗಿರತ್ತೆ ಸೋಷಿಯಲ್ ವರ್ಕ್ ಅಂದರೆ ಸಮಾಜ ಸೇವಕ ಹುದ್ದೆಗೆ ಇದೇ ಫಾರ್ಮನ್ನು ಸಬ್ಮಿಟ್ ಮಾಡಬೇಕು ಇದನ್ನು ಸ್ವಲ್ಪ ತಿಳ್ಕೊಳ್ಳಿ ಇಲ್ಲಿ ಮೊದಲಿಗೆ ಪೋಸ್ಟ್ ನಂಬರ್ ಪೋಸ್ಟ್ ಹೆಸರು ಹಾಕೊಳ್ಳಿ ನಿಮ್ಮೊಂದು ಕಾಂಟೆಂಟ್ ಇನ್ಫಾರ್ಮೇಷನ್ ಹಾಕಬೇಕಾಗತ್ತೆ ಫೊಳ್ಳೆಮ್ ಅಡ್ರೆಸ್ ಹಾಕಬೇಕು ಮೊಬೈಲ್ ನಂಬರು ನಿಮ್ಮೊಂದು ಫೋಟೋ ಕಾಪಿಗಳು ಕಾಂಟೆಂಟ್ ನಂಬರು ಇಮೇಲ್ ಐ ಡಿಗಳು ಏನಿದ್ದಾರ ಅದನ್ನು ಹಾಕೊಳ್ಳಿ ಏನೇ ಪ್ಲೇಸ್ ಕೂಡ ಕೇಳುತ್ತೆ ಅದನ್ನು ಹಾಕೊಳ್ಳಿ ಮತ್ತು ಡೇಟ್ ಅವರೇ ಕೊಟ್ಟಿದ್ದಾರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಸಿಗ್ನೇಚರ್ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಮಾಡಿ ಇಷ್ಟಾದರೆ ಮುಗಿಯಿತು ಈ ಒಂದು ಸಮಾಜ ಇಲಾಖೆ ಆಗಬಹುದು ಸಮಾಜ ಸೇವಕ ಪೋಸ್ಟು ತಂಬಾಕು ನಿಯಂತ್ರಣ ಘಟಕ್ಕೆ ಅರ್ಜಿ ಸಲ್ಲಿಸಿದರಗುತ್ತೆ ಆಗತ್ತೆ ಇಮೇಲ್ ಐ ಡಿ ಕಾಣಿಸ್ತಾ ಇದ್ದಲ್ಲ ಇದೇ ಒಂದು ಇಮೇಲ್ ಐ ಡಿಗೆ ಸಬ್ಮಿಟ್ ಮಾಡಿ ವಿಳಾಸ ಕೂಡ ತಿಳಿಸ್ಕೊಟ್ಟಿದ್ದೇವೆ ಈಗಂತೂ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಇನ್ನೇ ಡೌಟ್ ಅದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಯಾವುದೇ ಪೋಸ್ಟ್ ಮಾಡಬೇಕಂದ್ರೆ ಯಾವುದೇ ಹುದ್ದೆ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ಯಾರು ಕಷ್ಟಪಟ್ಟು ಓದ್ತಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಕೊಡ್ತೇವೆ ಹತ್ತು ಮಂದಿ ನಾವು ಓಡಾಡ ಮಂದಿ ಅಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ನಾವು ಕೊಡೋದಿಲ್ಲ ಕೆಲವು ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಇರ್ತಾರೆ ಅವರಿಗಾಗಿ ಮಾತ್ರ ಹೇಳ್ತಾ ಇರೋದು ಕಷ್ಟಪಟ್ಟು ಓದ್ತಿರೋ ವಿದ್ಯಾರ್ಥಿಗಳು ನೀವೇನು ಕಮೆಂಟ್ ಮಾಡ್ತೀರಲ್ಲ ಅದಕ್ಕೆ ಮಾತ್ರ ರಿಪ್ಲೈ ಇರತ್ತೆ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ